ಹಾಯ್ ಸರ್. ಹಾಯ್ ಮೇಡಮ್, ನಮಸ್ತೆ. ನಿನ್ನೆ ಕಾಲ್ ಮಾಡಿದ್ದೆ ನಿಮ್ಗೆ. ಹೌದು ಮೇಡಮ್, ಕಾಲ್ ಮಾಡಿದ್ದೆ. ನನ್ನ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತಂದ್ರೆ, ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ಸಿಟಿ ನಿಯರ್ ಬೈ ಇರಬೇಕು, ಮತ್ತೆ ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಸ್ಕೂಲ್ ಮತ್ತೆ ಕಾಲೇಜಸ್ ಎಲ್ಲ ಹತ್ರ ಇರಬೇಕು, ಮತ್ತೆ ಪ್ರೈಮ್ ಲೊಕೇಶನ್ ಅಲ್ಲಿ ನಿಮ್ಗೆ ಕೇಳಿದ್ದೆ ಅವೈಲೇಬಲ್ ಇದೆಯಾ ಹೌಸ್ ಅಂತ ಅನ್ಬಿಟ್ಟು, ನೀವು ಬನ್ನಿ ಅಂತ ಹೇಳಿದ್ರೆ ಸೊ ಅದಕ್ಕೆ ಬಂದಿದ್ದೀನಿ. ಯಾವ್ದಾದ್ರೂ ಆತರ ಮನೆ ಇದೆಯಾ? ಇದೆ ಮೇಡಮ್. ನಿಮ್ದು ರಿಕ್ವೈರ್ಮೆಂಟ್ ಏನಿದೆ, ಏನ್ ಹೇಳಿದ್ರಿ ಇವಾಗ, ಅದಕ್ಕೆ 100% ಮ್ಯಾಚ್ ಆಗೋ ತರನೇ ಒಂದು ಪ್ರಾಪರ್ಟಿ ಇದೆ, ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಮೇಜರ್ ಆಗಿ 100% ವಾಸ್ತು ಪ್ರಕಾರ, ಪ್ಲಸ್ ಈಸ್ಟ್ ಫೇಸಿಂಗ್ ಡೋರು, ಈಸ್ಟ್ ಫೇಸಿಂಗ್ ಸೈಟ್ ಅಲ್ಲಿ ಬರುತ್ತೆ, ಆಯ್ತಾ. ಆಮೇಲೆ ರಿಂಗ್ ರೋಡ್ ಒಳಗಡೆನೆ ಬರುತ್ತೆ, ಸಿಟಿಗೆ ಜಸ್ಟ್ 6 kilometers ಅಲ್ಲಿ ಇರುತ್ತೆ ಪ್ರಾಪರ್ಟಿ, ಆಯ್ತಾ. ಆಮೇಲೆ ರಿಂಗ್ ರೋಡ್ ಪಕ್ಕದಲ್ಲೇ, ಆಯ್ತಾ. ನಿಮಗೆ ಫ್ಯೂಚರ್ ಅಲ್ಲಿ ಆ ಪ್ರಾಪರ್ಟಿ ತಗೊಂಡ್ರು ಅಪ್ರಿಷಿಯೇಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಆ ಥರ ಪ್ಯಾರಾಮೀಟರ್ ಅಲ್ಲಿ ಇರುವಂಥ ಪ್ರಾಪರ್ಟಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಸೊ ಬನ್ನಿ ನೋಡೋಣ ಮೇಡಮ್. ಮೇಡಮ್, ನಾನು ಹೇಳಿದ್ನಲ್ಲ, ಸೊ ಇದೇ ಮನೆ ಮೇಡಮ್. 40x33 ಇದೆ, 40x33 ಡೈಮೆನ್ಷನ್ ಇದೆ. ನಾನು ನಿಮ್ಗೆ ಇನ್ನೊಂದು ಹೇಳಿದೆ, ನನಗೆ ಈ ಲೇಔಟ್ ವಾಟರ್ಗಿಂತ ಅದು ಪ್ರೈವೇಟ್ ಆಗಿ ಬೋರ್ ಇದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು, ಅದು ಇದೆಯಾ? ಅದಕ್ಕೋಸ್ಕರನೇ ಬೋರ್ ಹೊಡೆದಿದ್ದಾರೆ ಮನೆಗೆ, ಓನ್ ಬೋರ್ವೆಲ್ ಇದೆ, ಪ್ಲಸ್ ಲೇಔಟ್ ವಾಟರ್ ಬರುತ್ತೆ ನಿಮಗೆ, ಸೊ ಎರಡಕ್ಕೂ ಪ್ರಾವಿಷನ್ ಇದೆ. ಸೊ ಬನ್ನಿ. ಸೊ ಮೊದಲನೇದಾಗಿ ಪಾರ್ಕಿಂಗ್ ಬಗ್ಗೆ ನಾನು ಹೇಳಬೇಕು. ಸೊ ಆಚೆ ಕಡೆ ಒಂದು ಪಾರ್ಕ್ ಮಾಡ್ಕೋಬಹುದು ಗಾಡಿನ, ಹಾಗೆ ಒಳಗಡೆ ಪ್ರೊವಿಷನ್ ಮಾಡಿದ್ದಾರೆ ಒಂದು ಗಾಡಿ ಪಾರ್ಕ್ ಮಾಡ್ಕೊಳಕ್ಕೆ. ಸರ್, ಅದೇನದು ಪಾರ್ಕ್? ಪಕ್ಕದಲ್ಲಿ ಪಾರ್ಕ್ ಇದೆ. ಓಕೆ, ಪಕ್ಕದಲ್ಲಿ ಪಾರ್ಕ್ ಇದೆ. ಮನೆನೂ ಹೌದು, ಯಾವುದೇ ಮನೆ ಬರಲ್ಲ ಇಲ್ಲಿ. ಪಾರ್ಕ್ ಇರೋದ್ರಿಂದ ನಿಮಗೆ ಗಾಳಿ ಬೆಳಕಾಗ್ಲಿ, ಆಮೇಲೆ ಒಂದು ಬ್ಯೂಟಿಫುಲ್ ವೈನ್ ಬರುತ್ತೆ. ಹೌದು, ಮುಂದ್ಗಡೆ ಮನೆ ಬರಬಾರ್ದು, ಪಕ್ಕದಲ್ಲಿ ಮನೆ ಬರುವಂತ ಯೋಚನೆ ಮಾಡ್ತಾರೆ. ಸೊ ಆ ತರ ಯಾರು ಹುಡುಕ್ತಿದ್ರೆ ಅವ್ರಿಗೆ ನಿಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆನಾ? ಒಳಗಡೆ ಬರ್ತಿದ್ದಂಗೆ ಇದು ಪಾರ್ಕಿಂಗ್ ಸ್ಪೇಸ್. ಸೊ ಇಲ್ಲಿ ನಿಮ್ಗೆ ಬೋರ್ ಇದು, ಬೋರ್ ಇದೆ, ಆಮೇಲೆ ಪಕ್ಕದಲ್ಲಿ ಸಂಪ್ ಇದೆ. ಸಂಪಿನ ಕೆಪಾಸಿಟಿ 8.5 ಲೀಟರ್ ಇರ್ತದೆ. ಓಕೆ, ಇದೊಂದು ಸ್ಮಾಲ್ ಗಾರ್ಡನ್ ತರ ಮಾಡ್ಕೊಂಡಿದ್ದಾರೆ. ಹೌದು, ಸ್ಪೇಸಸ್ ಆಗಿದೆ, ಆಯ್ತಾ. ಸೊ ಇಲ್ಲಿ ನೀವು ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಪಾಟ್ಸ್ ಇಟ್ಕೋಬಹುದು. ಓಕೆನಾ? ಸೊ ಒಳಗಡೆ ಎಂಟರ್ ಆಗೋಣ, ಬನ್ನಿ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗೋದು ಲಿವಿಂಗ್ ಏರಿಯಾ. ಅದಕ್ಕೆ ಮುಂಚೆ ನಾನು ಡೋರ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಮೇನ್ ಡೋರ್ ಆಸ್ ಯೂಶುವಲ್ ಟೀ ವುಡ್ ಅಲ್ಲೇ ಬಳಸಿರೋದು. ಓಕೆ, ಸೊ ಇದೆಲ್ಲ ಪ್ಯೂರ್ ಟೀಕೇನ ಅಲ್ವಾ? ಫಸ್ಟ್ ಈಗ ಬರುತ್ತೆ ದೇವ್ರ ಮನೆ, ಮತ್ತೆ ಮೇನ್ ಡೋರ್ ಫಸ್ಟ್ ಈಗ ಬರುತ್ತೆ. ವಿಂಡೋಸ್ ಸೆಕೆಂಡ್ ಟೀಕ್ ಬರುತ್ತೆ ಮೇಡಮ್, ಸೆಕೆಂಡ್ ಟೀಕ್ ಬರುತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಯೂರೋಪ ಫಿಟ್ಟಿಂಗ್ಸ್ ಬರುತ್ತೆ, ಕಂಪನಿ ಫಿಟ್ಟಿಂಗ್ಸ್. ಡೋರ್ ಥಿಕ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾ, ದೊಡ್ಡದಾಗಿದೆ ನೋಡಿ. ಫಿನಿಶಿಂಗ್ ಅಷ್ಟೇನೆ, ತುಂಬಾ ಹೌದು, ವಿಡ್ತ್ ತುಂಬಾ ದೊಡ್ಡದಾಗಿದೆ. ಹೌದು, ಇಲ್ಲಿ ಪಕ್ಕದಲ್ಲಿ ಇಲ್ಲೊಂದು ವಿಂಡೋ ಡಿಸೈನ್ ಮಾಡಿದ್ದಾರೆ ನೋಡಿ, ಸ್ಮಾಲ್ ವಿಂಡೋ. ಇದನ್ನ ಆನ್ ಮಾಡ್ಕೊಂಡ್ರೆ ಇನ್ನೂ ನಿಮ್ಗೆ ಬೆಳಕು ಜಾಸ್ತಿ ಸಿಗುತ್ತೆ. ಸರ್, ಸ್ವಿಚಸ್ ಎಲ್ಲ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ? ಸ್ವಿಚಸ್ ಎಲ್ಲ ಬ್ರ್ಯಾಂಡ್ ನಂಬರ್ 1 GMA. ಓಕೆ. ಓಕೆ, ಸೊ ಎದುರುಗಡೆ ಟಿವಿ ಕ್ಯಾಬಿನೆಟ್ ಇದೆ. ಟಿವಿ ಕ್ಯಾಬಿನೆಟ್ಟು ಪ್ಲೇವುಡ್ ವಿತ್ ಫಾರ್ಮಿಕ ಶೀಟ್ ಅಲ್ಲಿ ಫಿನಿಶಿಂಗ್ ಮಾಡಿರೋದು. ಓಕೆ, ಇವನ್ ಕೆಳಗಡೆ ಸ್ಟೋರೇಜ್ಗೆ, ಹೌದು ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿ ಮಾಡಿದ್ದಾರೆ, ಆಯ್ತಾ. ಕೆಳಗಡೆ ನೋಡಿ, ಚಾನಲ್ಸ್ ಇದೆ, ಇಲ್ಲಿ ಥಿಂಗ್ಸ್ ಎಲ್ಲ ಇಟ್ಕೋಬಹುದು ಕೆಳಗಡೆ, ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್. ಓಕೆ, ಸೊ ಪಕ್ಕದಲ್ಲೇ ದೇವ್ರ ಮನೆ. ಸ್ಪೇಷಿಯಸ್ ಇದೆ, ಹೌದು. ಒಳಗಡೆ ಎರಡು ಪ್ರಾವಿಷನ್ ಮಾಡಿದ್ದಾರೆ ನೋಡಿ ಚಾನಲ್ಸ್, ಅಲ್ಲಿ ನೀವು ಪೂಜಾ ಸಾಮಗ್ರಿಗಳೆಲ್ಲ ಅಲ್ಲಿ ಇಟ್ಕೋಬಹುದು. ಇದು ಟೀಕ್, ಫಸ್ಟ್ ಟೀಕ್ ಅಲ್ಲೇ ಫಿನಿಶಿಂಗ್ ಮಾಡಿರೋದು. ಟೀಕ್ ವುಡ್ ವಿತ್ ಇದು ಟಫನ್ ಗ್ಲಾಸು, ಪಕ್ಕ ವಾಸು ಇದೆ. ಎಸ್, ಹೌದು, ಈಸ್ಟ್ ಅಲ್ಲಿ ಈಸ್ಟ್ ಬಂದಿರೋದ್ರಿಂದ 100% ವಾಸ್ತು ಬಂದಿರುತ್ತೆ. ಸ್ಪೇಸ್ ಜಾಸ್ತಿ ಸಿಗುತ್ತೆ ನಿಮ್ಗೆ, ಏನಕ್ಕೆ ಡೋರ್ ಒಂದೇ ಕಡೆ ಬರುತ್ತಲ್ಲ, ಸೈಟ್ ಯಾವ ಕಡೆ ಇದೆ ಅದೇ ಕಡೆ ಬರುತ್ತೆ. ಸೊ ಡೈನಿಂಗ್ ಎದುರುಗಡೆ ಬರುತ್ತೆ ನಿಮ್ಗೆ, ಲಿವಿಂಗ್ ಏರಿಯಾ ಅಪೋಸಿಟ್. ಸೊ ಇದು ನಿಮ್ ಡೈನಿಂಗ್ ಏರಿಯಾ. ಸೊ ಆಪೋನೆಂಟ್ ಅಲ್ಲಿ ಮಾಡ್ಯುಲರ್ ಕಿಚನ್. ಇಲ್ಲಿ ನಿಮ್ಗೆ ಗ್ಯಾಸ್ ಪೈಪ್ ಲೈನ್ ಕೊಟ್ಟಿದ್ದಾರೆ ನೋಡಿ ಮೇಡಮ್, ಇದ್ರದ್ದು ಪೈಪ್ ಲೈನ್ ಆಚೆ ಕಡೆ ಇದೆ, ಸ್ಟೇರ್ ಕೇಸ್ ಕೆಳಗಡೆ ಗೇಜ್ ಮಾಡಿದ್ದಾರೆ, ಅಲ್ಲಿ ನೀವು ಸಿಲಿಂಡರ್ ಇಟ್ಕೋಬಹುದು. ಇದು ಸ್ಟೌದು ಪೈಪ್ ಲೈನ್, ಹೌದು. ಇಲ್ಲೊಂದು ಹೋಲ್ ಮಾಡಬೇಕು, ಅದನ್ನು ಮಾಡಿಕೊಡ್ತಾರೆ. ಓಕೆನಾ? ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್, ಥಿಂಗ್ಸ್ ಇಟ್ಕೊಳಕ್ಕೆ, ಸರಿನಾ? ಆಮೇಲೆ ಮೇಲ್ಗಡೆ ಅಷ್ಟೇ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಓಕೆ ಮೇಡಮ್, ನೋಡಿ ಪಕ್ಕದಲ್ಲೂ ಸ್ಪೇಸ್ ಇದೆ. ಇಲ್ಲಿ ನಿಮಗೆ ಫ್ರಿಜ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಫ್ರಿಜ್ ಇಟ್ಕೋಬಹುದು. ಆ್ಯಂಡ್ ಇವನ್ ಕೆಳಗಡೆ ನೋಡಿ, ಇಲ್ಲಿ ಇಲ್ಲೂ ಅಷ್ಟೇ, ಹೌದು. ಸೊ ಇದು ಯುಟಿಲಿಟಿ ಸ್ಪೇಸ್ ಮೇಡಮ್, ಆಯ್ತಾ. ಆ ಕಡೆಯಿಂದ ಈ ಕಡೆ ಬಂದು ಎಂಟರ್ ಆಗ್ಬೋದು. ಓಕೆ, ಸುತ್ತ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ, ಆಮೇಲೆ ಇಲ್ಲೂ ವಸಲ್ ವಾಶ್ಗೆ ಒಂದು ಇದು ಮಾಡಿದ್ದಾರೆ, ಚೇಂಬರ್ ಮಾಡಿದ್ದಾರೆ. ಪಕ್ಕದಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ, ಇದೊಂದು ಪೌಡರ್ ರೂಮು, ಆಯ್ತಾ. ವೆಸ್ಟರ್ನ್ ಟಾಯ್ಲೆಟ್ ಒಂದು ಕೊಟ್ಟಿದ್ದಾರೆ, ಸ್ನಾನದ ಮನೆ ಅಲ್ಲ, ಜಸ್ಟ್ ಟಾಯ್ಲೆಟ್ ಅಷ್ಟೇ.
ಬನ್ನಿ ಮೇಡಮ್, ಫಸ್ಟ್ ಬೆಡ್ರೂಮ್ಗೆ ಹೋಗೋಣ. ಸೊ ಇದು ನಿಮ್ಮ ಫಸ್ಟ್ ಬೆಡ್ರೂಮ್, ಇಲ್ಲಿ ಎಸ್ ಡೋರ್ ನೋಡ್ಬೋದು ನೀವು, ಯೂರೋಫಾ ಫಿಟ್ಟಿಂಗ್ಸ್ ಸಾಫ್ಟ್ ಕ್ಲೋಸಿಂಗ್ ಡೋರ್ ಇದು. ಸೊ ಇದು ಸೆಕೆಂಡ್ ವುಡ್ ಆಗಿರುತ್ತೆ, ಸೆಕೆಂಡ್ ವುಡ್, ಸೆಕೆಂಡ್ ಟಿಕ್ ವುಡ್. ಎಸ್, ಓಕೆ. ಒಳಗಡೆ ಬರ್ತಿದ್ದಂಗೆ ನೀವು ಇಲ್ಲಿ ಒಂದು ದೊಡ್ಡ ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಪಕ್ಕದಲ್ಲೇ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಆಯ್ತಾ, ವಾರ್ಡ್ರೋಬ್ ಇದೆ ಒಳಗಡೆ ಇದೆ. ಸೊ ಇದೊಂದು ಯುನಿಕ್ ಡಿಸೈನ್ ಮಾಡಿದ್ದಾರೆ ಒಳಗಡೆ ಥಿಂಗ್ಸ್ ಎಲ್ಲ ಇಟ್ಕೊಳಕ್ಕೆ. ಇವನ್ ಕೆಳಗಡೆ ಚಾನಲ್ಸ್ ಇದೆ. ಸೊ ಹೀಗೆ ಬರ್ತಿದ್ದಂಗೆ ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಸ್ಲೈಡಿಂಗ್ ವಾರ್ಡ್ರೂಮ್ ಸಿಗುತ್ತೆ, ಕೇಳಿದ್ರಲ್ಲ, ಬಟ್ಟೆ ಎಲ್ಲ ಇಟ್ಕೊಳಕ್ಕೆ. ಎದುರುಗಡೆ ಟಾಯ್ಲೆಟ್ ರೂಮು ಮತ್ತೆ ಸ್ನಾನದ ಮನೆ ಇರೋದ್ರಿಂದ ಇಮಿಡಿಯೇಟ್ ಆಗಿ ನಿಮ್ಗೆ ಇಲ್ಲೊಂದು ಪ್ರೊವಿಷನ್ ಮಾಡಿದ್ದಾರೆ ಬಟ್ಟೆ ಇಟ್ಕೊಳಕ್ಕೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ, ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ, ಪ್ಲಸ್ ಆಶೀರ್ವಾದ ಫಿಟ್ಟಿಂಗ್. ಹೌದು, ಸೋಲಾರ್ಗೆ ಗೀಸರ್ಗೆಲ್ಲ ಪ್ರೊವಿಷನ್ ಮಾಡಿದ್ದಾರೆ. ಆಮೇಲೆ ವಾಲ್ ಮೌಂಟೆಡ್ ಕಮಾಂಡ್ ಬರುತ್ತೆ ನಿಮಗೆ. ಓಕೆ, ಸೊ ಇದು ಫಸ್ಟ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್. ಮೇಲ್ಗಡೆ ನೋಡೋಣ. ಸೊ ಈ ಮನೆಗೆ ಟೋಟಲ್ 4 ಬೆಡ್ರೂಮ್ ಕೊಟ್ಟಿದ್ದಾರೆ. ಅದು ನೋಡಿ ಇಲ್ಲಿ ಸ್ಟೇಕೇಸ್ ಸ್ಟೆಪ್ಸು. ಸೊ ಇದು ಆ್ಯಂಟಿ ಸ್ಕಿಡ್, ಆ್ಯಂಟಿ ಸ್ಕಿಡ್. ಆಮೇಲೆ ಇದು ಎಸ್ ಎಸ್ ಸ್ಟೀಲ್ ಬಿಡುತ್ತೆ, ಹೋಲ್ಡಿಂಗ್ಸ್ ಎಲ್ಲ ಎಸ್ ಎಸ್ ಸ್ಟೀಲ್ ಬಿಡುತ್ತೆ, ಎಸ್ ಎಸ್ ಸ್ಟೀಲ್ ವಿತ್ ಟೀಕ್ ವುಡ್. ಹ್ಯಾಂಗ್ ಮಾಡ್ಕೋಬೋದು, ಹೌದು, ಲೈಟು ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಬೆಡ್ರೂಮ್ ಏಷ್ಯನ್ ಪೇಂಟ್ ಮೇಡಮ್, ಏಷ್ಯನ್ ಪೇಂಟೇ ಮಾಡಿರೋದು. ಸೊ ಇದು ಸೆಕೆಂಡ್ ಬೆಡ್ರೂಮು, ಇಲ್ಲಿ ನಿಮಗೆ ಫುಲ್ಲಿ ಫರ್ನಿಶ್ ಆಗಿರುತ್ತೆ ವಿತ್ ಕಾಟು, ಸ್ಟಡಿ ಟೇಬಲು. ಹೌದು, ಇದೊಂದು ಸಾಫ್ಟ್ ಕ್ಲೋಸಿಂಗು ವಾರ್ಡ್ರೋಬ್ ಬರುತ್ತೆ, ಮೇಲ್ಗಡೆ ಚಾನಲ್ಸ್ ಇದೆ. ಆಮೇಲೆ ವಿಂಡೋಸ್ಗೆಲ್ಲ ಕರ್ಟನ್ ಸ್ಟ್ಯಾಂಡ್ ಕೂಡ ಮಾಡಿಕೊಟ್ಟಿದ್ದಾರೆ, ಕರ್ಟನ್ ಹಾಕೋಬೋದು ನೀವು. ಆಯಿತಾ, ಸೊ ಇಲ್ಲೂ ಅಷ್ಟೇ ಕಾಟ್ ಕೆಳಗಡೆ ಸ್ಟೋರೇಜ್ಗೆ ಚಾನಲ್ ಮಾಡಿದ್ದಾರೆ, ಇಲ್ಲಿ ಬಟ್ಟೆಗಳಲ್ಲಿ ಇಟ್ಕೋಬೋದು. ಹೌದು, ಇಲ್ಲೊಂದು ವಾರ್ಡ್ರೋಬ್ ಇದೆ, ಆಮೇಲೆ ಇಲ್ಲೊಂದು ವಾರ್ಡ್ರೋಬ್ ಇದೆ. ಎರಡು ವಾರ್ಡ್ರೋಬ್ ಮಾಡಿದ್ದಾರೆ ಈ ರೂಮ್ಗೆ ನೋಡಿ, ಎರಡು ವಾರ್ಡ್ರೋಬ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್. ಆಗಲೇ ಹೇಳ್ದಂಗೆ ಎಲ್ಲ ಸೇಮ್ ಫಿಟ್ಟಿಂಗ್ಸು ಮೇಡಮ್. ಈ ಥರ್ಡ್ ಬೆಡ್ರೂಮು, ಆ ಬೆಡ್ರೂಮಲ್ಲಿ ಏನು ಬೆನಿಫಿಟ್ ಇತ್ತು ಅದೇ ಥರ ಇಲ್ಲೂ ಮಾಡಿದ್ದಾರೆ. ಸೊ ಎಸಿ ಪಾಯಿಂಟ್ ಇದೆ, ಪಿ ಒ ಪಿ ಮಾಡಿದ್ದಾರೆ ಎಲ್ಲ ಬೆಡ್ರೂಮಲ್ಲೂ. ಆಮೇಲೆ ಫ್ಯಾನ್ ಪ್ರೊವಿಷನ್ ಮಾಡಿದ್ದಾರೆ, ಓಕೆನಾ. ವಾರ್ಡ್ರೋಬ್ ಇದೆ ಈ ಕಡೆ ಬರ್ತಿದ್ದಂಗೆ, ಇಲ್ಲೊಂದು ಸ್ಲೈಡಿಂಗ್ ಇದೆ, ಅಲ್ಲಿ ಸಾಫ್ಟ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡ್ಬೋದು ನೀವು, ಸ್ಲೈಡಿಂಗ್. ಆಮೇಲೆ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ. ಹೌದು, ಅಟ್ಯಾಚ್ ಬಾತ್ರೂಮ್ ತುಂಬ ದೊಡ್ಡದಾಗಿದೆ ನೋಡಿ. ಇದು ವಾಲ್ ಮೌಂಟೆಡ್ ಕಮಾಂಡ್ ಬರುತ್ತೆ, ಓಕೆನಾ, ವಾಲ್ ಮೌಂಟೆಡು. ಸೊ ಆಡ್ರೆಸ್ಸಲ್ಲಿ ಎಲ್ಲ ಕಡೆನೂ ಗೀಸರ್ ಪಾಯಿಂಟು, ಸೋಲಾರ್ ಪಾಯಿಂಟು, ವಾಷಿಂಗ್ ಏರಿಯಾ ಎಲ್ಲ ಮಾಡಿದ್ದಾರೆ. ಮೇಡಮ್ ಇದು ಕಸ್ಟಮೈಸ್ಡ್ ರೂಮು, ನೀವು ಬೇಕಾದ್ರೆ ಬೆಡ್ರೂಮ್ ಆಗಿ ಮಾಡ್ಕೋಬೋದು, ಇಲ್ಲಾಂದರೆ ಸಿಟ್ ಔಟ್ ಮಾಡಲಿಕ್ಕೆ ಒಂದು ಸ್ಪೇಸ್ ಆದ್ರೆ ಮಾಡ್ಕೋಬೋದು. ಆಯಿತಾ, ಇಲ್ಲ ಲಿವಿಂಗ್ ಏರಿಯಾ ಆದ್ರೆ ಮಾಡ್ಕೋಬೋದು. ಆಯಿತಾ, ಚೆನ್ನಾಗಿರುತ್ತೆ. ಎದುರುಗಡೆ ಬಾಲ್ಕನಿ ಇದೆ. ಸೊ ಬಾಲ್ಕನಿ ತುಂಬ ಸ್ಪೇಷಸ್ ಆಗಿದೆ, ಆಯಿತಾ, ಆರಾಮಾಗಿ ಸಿಟ್ ಔಟ್ ಮಾಡ್ಬೋದು ಈವ್ನಿಂಗ್ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ, ಓಕೆನಾ. ಸೊ ಇದೆಲ್ಲ ಎಸ್ ಎಸ್ ಸ್ಟೀಲಲ್ಲಿ ಫಿನಿಷಿಂಗ್ ಮಾಡಿರೋದು, ಆಮೇಲೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಎಸ್, ಓಕೆನಾ, ಸಿಟಿ ಒಳಗಡೆ ಇದೆ. ಆಮೇಲೆ ಮೇಲ್ಗಡೆ ನೋಡಿ, ಒಂದು ಯುನಿಕ್ ಡಿಸೈನ್ ಮಾಡಿದ್ದಾರೆ. ಆಯಿತಾ, ಫಾಲ್ ಸೀಲಿಂಗು, ಲೈಟಿಂಗ್ಸು, ಪಕ್ಕದಲ್ಲೇ ಪಾರ್ಕು. ಏರಿಯಾ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ, ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇದು ನೋಡ್ಬೋದು ನೀವೇನೆ, ಅಕ್ಕಪಕ್ಕದಲ್ಲೆಲ್ಲ ಸುಮಾರು ಮನೆಗಳು ಬಂದಿದೆ. ಸಿಟಿ ಒಳಗಡೆ ಇದೆ ಪ್ರಾಪರ್ಟಿ. ಆಯಿತಾ, ಸೊ ನಿಮಗೆ ಡೈಲಿ ನೀಡ್ಸ್ಗೆಲ್ಲ ಪಕ್ಕದಲ್ಲೇ ಡೈರೀಸು, ಆಮೇಲೆ ಪ್ರಾವಿಷನ್ ಸ್ಟೋರ್ಸು, ಸ್ಕೂಲು, ಕಾಲೇಜಸ್ಸು ಎಲ್ಲ ಹತ್ರದಲ್ಲೇ ಇದೆ. ವಿವೇಕಾನಂದ ಸರ್ಕಲ್ ಹತ್ರ ಹೋದ್ರೆ ಅಲ್ಲೇ ನಿಮಗೆ ಸಿಗುತ್ತೆ. ಓಕೆ, ಬಸ್ ಸ್ಟ್ಯಾಂಡು ಇದೆ ಮೇಡಮ್, ರಿಂಗ್ ರೋಡ್ ಪಕ್ಕದಲ್ಲೇ ಇದೆ, ಅಲ್ಲೂ ಬಸ್ ಬರುತ್ತೆ. ಆಯಿತಾ, ಸೊ ಸಿಟಿ ಒಳಗಡೆ ಇರೋದು ಪ್ರಾಪರ್ಟಿ, ರೈಲ್ವೆ ಸ್ಟೇಷನ್ಗೆ ಎಲ್ಲ ಹತ್ರ ಆಗುತ್ತೆ. ಬನ್ನಿ ಮೇಲೆ ಹೋಗೋಣ. ಸೊ ಮೇಲೆ ಬರ್ತಿದ್ದಂಗೆ ನಿಮಗೆ ಸ್ಕೈಲೇಟ್ಗೆ ಒಂದು ಪ್ರೊವಿಷನ್ ಮಾಡಿದೆ ನೋಡಿ ಮೇಡಮ್, ಇಲ್ಲಿಂದ ಡೈರೆಕ್ಟಾಗಿ ಬೆಳಕು ಬರ್ತದೆ. ಹೌದು, ಸೊ ಇದು ಟೆರೆಸ್, ಇಲ್ಲಿ ನಿಮಗೆ ಡ್ಯಾಮ್ ಪ್ರೂಫ್ ಮಾಡಿದ್ದಾರೆ. ಓಕೆನಾ, ಡ್ಯಾಮ್ ಪ್ರೂಫ್ ಆಗಿದೆ. ಪಿಲ್ಲರ್ ಕನ್ಸ್ಟ್ರಕ್ಷನು, ಪಿಲ್ಲರ್ಗಳು ಕಾಣಿಸಿದೆ ನೋಡಿ. ಸೊ ಟೋಟಲ್ 12 ಪಿಲ್ಲರು. ಆಯಿತಾ, ಬಟ್ಟೆ ಒಗೆಯೋಕ್ಕೆ ಕಲ್ಲಾಕಿದ್ದಾರೆ ಮೇಡಮ್. ಇದು ವಾಷಿಂಗ್ ಮಿಷಿನ್ ಪಾಯಿಂಟು, ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಟ್ಯಾಂಕ್ ಇದೆ, 1000 ಲೀಟರ್ ಕೆಪಾಸಿಟಿ. ಆಯಿತಾ, ಹಾಗೆ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಮೇಲ್ಗಡೆ ಕುತ್ಕೊಳಕ್ಕೆಲ್ಲ ಸಿಟ್ ಔಟ್ ಮಾಡ್ಕೊಳಕ್ಕೆಲ್ಲ ಸ್ಪೇಸ್ ಇದೆ. ಆಯಿತಾ, ಅಲ್ಲಿಗೆ ಪ್ರೊವಿಷನ್ ಮಾಡಿದ್ದಾರೆ. ಹಿಂದೆ ನೋಡಿ, ವಿವೋ ಎಲ್ಲ ಚೆನ್ನಾಗಿದೆ, ಮನೆಗಳಿದೆ ಹಿಂದೆ. ಓಕೆ, ಮತ್ತೆ ಯಾವ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಸರ್? ಸಿಮೆಂಟ್, ಎಸ್ಎಸ್ ಸಿಮೆಂಟ್. ಎಸ್ಎಸ್ ಸಿಮೆಂಟ್, ಓಕೆ. ಹೌದು, ಮತ್ತೆ ಪೈಪ್ಸ್, ಆಶೀರ್ವಾದ ಪೈಪ್ಸ್ ಯೂಸ್ ಮಾಡಿದ್ದಾರೆ ಹೋಲ್ ಮನೆ. ಆಮೇಲೆ ಸ್ಟೀಲ್ ಎಸ್ಕೆ ಯೂಸ್ ಮಾಡಿದ್ದಾರೆ. ವೈರಿಂಗ್ ವಿಗಾರ್ಡ್, ವಿಗಾರ್ಡ್ ವೈರಿಂಗ್. ಎಸ್, ಓಕೆ. ಹೌದು ಮೇಡಮ್. ಯಾವ ಬ್ರಿಕ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ? ಪಕ್ಕಾ ರೆಡ್ ಬ್ರಿಕ್ಸ್ ಅನ್ನು ಯೂಸ್ ಮಾಡಿರೋದು. ಓಕೆ, ಹೌದು.
ಸರ್ ಲೋನ್ ಎಲ್ಲ ಹೆಂಗೆ ನೀವೇ ಲೋನ್ ಮಾಡಿಸ್ಕೊಡ್ತೀರಾ? ಲೋನ್ ಎಲ್ಲ ನಮ್ಮ ಕಡೆಯಿಂದಾನೆ 80-90% ಲೋನ್ ಆಗುತ್ತೆ. ಓಕೆನಾ? ಈವನ್ ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು? ಅದೇ ಸ್ಯಾಲ್ರಿ ಇಡಾದ್ರೆ ಅವ್ರದ್ದು ಸ್ಯಾಲ್ರಿ ಸರ್ಟಿಫಿಕೇಟ್, ಆಯ್ತಾ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು. ಬಿಸ್ನೆಸ್ ಆದರೆ ಅವ್ರದ್ದು IT ರಿಟರ್ನ್ಸ್ ಇರಬೇಕು, ಆಯ್ತಾ. IT ರಿಟರ್ನ್ಸ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ವಿತೌಟ್ IT ರಿಟರ್ನ್ಸ್ ಒಳ್ಳೆ ಟ್ರಾನ್ಸಾಕ್ಷನ್ ಇದ್ರೆ up to 35 lakhs ತನಕ ಲೋನ್ ಕೊಡಿಸ್ಬೋದು. ಸರ್ ಇದಕ್ಕೆಲ್ಲ ನಾವು ಚಾರ್ಜಸ್ ಪೇ ಮಾಡ್ಬೇಕು ಅಂದ್ರೆ ಲೋನ್ ಮಾಡ್ಸಕ್ಕೆ ಮತ್ತೆ ಈ ತರ ಮನೆದು? ಇಲ್ಲ, ನೀವು ಯಾವುದಕ್ಕೂ ಚಾರ್ಜಸ್ ಪೇ ಮಾಡಂಗಿಲ್ಲ, ಜಸ್ಟ್ 1% ಕಮಿಷನ್ ಇರುತ್ತೆ ಅಷ್ಟೇ. ನೀವೇನು ಫೈನಲ್ ಅಮೌಂಟ್ ಮಾಡ್ಕೋತೀರೋ ಅದ್ರ 1% ಇರುತ್ತೆ. ಅದ್ ಬಿಟ್ಟು ಲೋನ್ ಮಾಡಿಸ್ಕೊಡಕ್ಕಾಗ್ಲಿ ಅಥವಾ ಬೇರೆ ನೀವು ವಿಸಿಟಿಂಗ್ ಆಗಲಿ, ಕನ್ಸಲ್ಟೇಷನ್ ಫೀಸ್ ಆಗಲಿ, ಇನ್ನಿತರ ಕೆಲಸಗಳಿಗೆ ನಾವು ಯಾವುದೇ ಕಾರಣಕ್ಕೆ ಚಾರ್ಜಸ್ ತಗೊಳ್ಳಿ. ಆಫೀಸ್ ಎಲ್ಲಿ ಬರುತ್ತೆ ಸರ್? ರಾಮಸ್ವಾಮಿ ಸರ್ಕಲ್ ಹತ್ರ ಬಂದರೆ ಸಾಕು ಮೇಡಮ್, ಅಲ್ಲಿ ನಮ್ಮ ಆಫೀಸ್ ಇರೋದು. ಅಲ್ಲೇ ಬಂದ್ಬೇಕಾದ್ರೆ ಮೀಟ್ ಮಾಡಿ? ಎಸ್, ಅಲ್ಲಿ ಡೈರೆಕ್ಟಾಗಿ ಬಂದು ಕನ್ಸಲ್ಟ್ ಮಾಡ್ಬೋದು. ನಿಮ್ಮ ರಿಕ್ವೈರ್ಮೆಂಟ್ ಹೇಳಿದ್ರೆ ಸಾಕು, ಅದಕ್ಕೆ ತಕ್ಕಂತೆ ನಾವು ಪ್ರಾಪರ್ಟಿ ನೋಡ್ಕೊಡ್ತೀವಿ. ನೋಡಿದ್ರಲ್ವಾ, ನೀವೇನಾದ್ರೂ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಒಂದು ಒಳ್ಳೆ ಮನೆ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಒಂದೇ ಮನೆ ಅಲ್ಲ, ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಅಲ್ಲೂ ತುಂಬ ಮನೆಗಳ ವಿಡಿಯೋಸ್ ಹಾಕಿದೀವಿ. ಹಾಗೆಯೇ ನಮ್ಮ ಇವ್ರು ಹೇಳಿದಾಗೆ ನಮ್ಮ ಆಫೀಸ್ ಇರೋದು ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ನೀವು ಅಲ್ಲೂ ಬಂದು ನಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೀವೇನಾದರೂ ಪ್ರಾಪರ್ಟಿಗಳನ್ನ ಸೇಲ್ಗೆ ಇಟ್ಕೊಂಡಿದ್ರೆ, ಸೈಟ್ ಆಗ್ಬೋದು, ಮನೆ ಆಗ್ಬೋದು, ಅಥವಾ ಲೇಔಟ್ಗಳು, ಪ್ರಮೋಷನ್, ಮಾರ್ಕೆಟಿಂಗ್, ಏನೇ ಆದ್ರೂ ಕೆಳಗುಟ್ಟ ನಂಬರ್ ಕಾಲ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ ಶ್ರೀರಾಮ್.